ಸ್ತನಪಾನ ಜಾಗೃತಿ ಸಪ್ತಾಹ. ಕೂಡಲಿಗೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಐಸಿಟಿಸಿ ವಿಭಾಗದಲ್ಲಿ ಕಚೇರಿಯಲ್ಲಿ ವಿಜಯನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಸಾರ್ವಜನಿಕರ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಸ್ತನಪಾನ ಜಾಗೃತಿ ಸಪ್ತಾಹ 2024 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವೈದ್ಯರಾದ ನಿರಂಜನ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಗುವಿಗೆ ತಾಯಿಯ ಮೊದಲ ಡಾಕ್ಟರ್ ಆಗಿರುತ್ತಾಳೆ. ಮಗು ಜನಿಸಿದ ಒಂದು ಗಂಟೆಯೊಳಗೆ ತಾಯಿಯ ಎದೆ ಹಾಲು ಕುಡಿಸಬೇಕು. ಮಗುವಿಗೆ 6 ತಿಂಗಳವರೆಗೂ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಬೇಕು. 6 ತಿಂಗಳ ನಂತರ ದ್ರವ ಪೌಷ್ಟಿಕ ಆಹಾರವನ್ನ ತಿನ್ನಿಸಬೇಕು. ತಾಯಿಯು ಗರ್ಭಾವತಿಯಾದಾಗಿನಿಂದ ಹೆಚ್ಚಾಗಿ ಪೌಷ್ಟಿಕ ಆಹಾರಗಳನ್ನ ದಿನನಿತ್ಯ ಆಹಾರದಲ್ಲಿ ಸೇವಿಸಬೇಕಾಗುತ್ತದೆ. ಸ್ಥಳೀಯವಾಗಿ ಸಿಗುವಂತಹ ಹಸಿರು ತರಕಾರಿ, ಸೊಪ್ಪುಗಳು, ಧಾನ್ಯಗಳು ಮತ್ತು ಮೊಟ್ಟೆ ಇವುಗಳನ್ನೆಲ್ಲ ದಿನನಿತ್ಯ ಸೇವಿಸಬೇಕಾಗುತ್ತದೆ. ಸ್ತನಪಾನ ಎಂಬುದು ಆಯ್ಕೆ ಅಲ್ಲ, ನಮ್ಮ ಬದ್ಧತೆಯಾಗಿರಬೇಕು ಎಂದರು. ಪಟ್ಟಣ ಪಂಚಾಯಿತಿ ಸದಸ್ಯರಾದ ಜಿ ಲಕ್ಷ್ಮೀ ಬಸವರಾಜ್ ಮಾತನಾಡಿ, ಆರೋಗ್ಯ ಇಲಾಖೆಯವರು ಏರ್ಪಡಿಸಿರುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜಾಗೃತಿ ಹೊಂದಿ ಯೋಜನೆಗಳನ್ನರಿತು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೈದ್ಯಾಧಿಕಾರಿ ಡಾಕ್ಟರ್ ಮಧುಕುಮಾರ್ ಅವರು ವಹಿಸಿದ್ರು. ಸಂಪನ್ಮೂಲ ವ್ಯಕ್ತಿಗಳಾದ ಸುನಿತಾ ಮತ್ತು ಆರ್ಕೆಎಸ್ಕೆ ಆಪ್ತ ಸಮಾಲೋಚಕರಾದ ಓಬಣ್ಣ ಅವರು ಮಾತನಾಡಿದರು. 50ಕ್ಕೂ ಹೆಚ್ಚು ತಾಯಿಯಂದಿರು ಮಹಿಳೆಯರು ತಪಾಸಣೆಗೊಳಗಾದರು. ಆಸ್ಪತ್ರೆಯ ಸಿಬ್ಬಂದಿಗಳಾದ ನಾಗರತ್ನ, ಗಂಗಮ್ಮ, ಸೋಮಶೇಖರ, ಗಂಗಮ್ಮ, ವೇದಾವತಿ, ಗುರು, ಬಸವರಾಜ್ ಉಪಸ್ಥಿತರಿದ್ದರು. ಕೆ ಪ್ರಶಾಂತ್ ಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ವಿಜಿ ವೃಷಭೇಂದ್ರ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕೂಡ್ಲಿಗಿ. ತುಂಬಾನೇ ಸಲಹೆಗಳು ಕೊಡ್ತಾರೆ. ನಾವು ಆಗ್ಲಿ ಮೇಡಮ್ ಆಗ್ಲಿ ಹೇಳ್ತಕ್ಕಂತ ಇಲ್ಲೇ ಕೇಳಿಬಿಟ್ಟು ಇಲ್ಲೇ ದಯವಿಟ್ಟು ಯಾರು ಬಿಟ್ಟೋಗ್ಬೇಡಿ, ಅದನ್ನ ಪಾಲಿಸಿ. ಹೆರಿಗೆ ಆದ ನಂತರ ಮಗುವೆ ನಾವು ದೊಡ್ಡರಾಗೋವರೆಗೂ ನಾವು ಆ ಕೆಲಸ ಮಾಡುವಂಥದ್ದೇನಿಲ್ಲ. ಸ್ವಲ್ಪ ಮಗು ದೊಡ್ಡರಾಗೋವರೆಗೂ ಕೇರ್ ತಗೊಂಡು ಆ ಮಗುವಿಗೆ ತಕ್ಕೊಂಡು ಹಾಲು ಕುಡಿಸಿ ಮಗುಗೆ ಬೇಕಾದಂಥ ಎಲ್ಲ ಆರೋಗ್ಯಗಳು ಡೆಲಿವರ್ ಆದ್ಮೇಲೆ ನಮಗೇನು ಬೇಕೋ ಆ ಎಲ್ಲ ಶಕ್ತಿಗಳನ್ನು ನಾವು ಮನೆಯಲ್ಲೇ ಉಪಯೋಗಿಸ್ಕೊಂಡು ಅದನ್ನು ಸಣ್ಣ ಪುಟ್ಟದಿರುತ್ತೆ ಅವನ್ನೆಲ್ಲ ತಿಳ್ಕೊಳ್ಳಿ. ಡ್ರಾಪ್ಸ್ ಎಷ್ಟು ಹಾಕ್ಬೇಕು ಮಕ್ಕಳಿಗೆ ಅದನ್ನು ಇರುತ್ತೆ. ಸಣ್ಣ ಮಕ್ಕಳಿಗೆ ಡ್ರಾಪ್ಸ್ ಹಾಕ್ಬೇಕು, ದೊಡ್ಡ ಮಕ್ಕಳಿಗೆ ಸಿರಪ್ ಹಾಕಿ. ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ಮೆಡಿಸಿನನ್ನು ಇಟ್ಕೋಬೇಕು, ಪ್ಯಾರಾಸಿಟಮಲ್ ಆಗಲಿ. ಇನ್ನೊಂದು, ಇಲ್ಲೆಲ್ಲ ತುಂಬ ಚೆನ್ನಾಗಿ ಹೇಳಿದರು ಈ ಸುನಿತಾ ಮೇಡಮ್ ಆಗಿರ್ಬೋದು, ನಮ್ಮ ಇವ್ರು ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಮಕ್ಕಳಿಗೆ ಎದ್ದಾಗ ಇಂಗ್ಲೀಷು ವೆರಿ ಗುಡ್ ಎಲ್ಲ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ, ನಿಮ್ಗೆ ಅರ್ಥ ಆಗಿದೆ. ಅದೊಂದು ಸಣ್ಣ ಪುಟ್ಟದ್ದು ಇರುತ್ತೆ, ಅವನ್ನೆಲ್ಲ ತಿಳ್ಕೊಳ್ಳಿ. ಡ್ರಾಪ್ಸ್ ಎಷ್ಟು ಹಾಕ್ಬೇಕು ಮಕ್ಕಳಿಗೆ ಅದನ್ನು ಇರುತ್ತೆ. ಸಣ್ಣ ಮಕ್ಕಳಿಗೆ ಡ್ರಾಪ್ಸ್ ಹಾಕ್ಬೇಕು, ದೊಡ್ಡ ಮಕ್ಕಳಿಗೆ ಸಿರಪ್ ಹಾಕಿ. ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ಮೆಡಿಸಿನನ್ನು ಇಟ್ಕೋಬೇಕು, ಪ್ಯಾರಾಸಿಟಮಲ್ ಆಗಲಿ. ಇನ್ನೊಂದು, ಇಲ್ಲೆಲ್ಲ ತುಂಬ ಚೆನ್ನಾಗಿ ಹೇಳಿದರು ಈ ಸುನಿತಾ ಮೇಡಮ್ ಆಗಿರ್ಬೋದು, ನಮ್ಮ ಇವ್ರು ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಮಕ್ಕಳಿಗೆ ಎದ್ದಾಗ ಇಂಗ್ಲೀಷ್ ವೆರಿ ಗುಡ್ ಎಲ್ಲ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ, ನಿಮ್ಗೆ ಅರ್ಥ ಆಗಿದೆ. ಒಂದು ವಾರ ಅಂದರೆ 1ನೇ ತಾರೀಕು ಆಗಸ್ಟಿಂದ 7ನೇ ತಾರೀಕು ಆಗಸ್ಟ್ವರೆಗೂ ಸ್ತನ್ಯಪಾನ ದಿನ ಅಂತ ಆಚರಿಸ್ತೇವೆ. ಇದರ ಉದ್ದೇಶ ಏನು ಅಂದರೆ, ಈ ಹುಟ್ಟಿದ ಮಕ್ಕಳಿಗೆ ಹಾಗೂ ಆರ್ಥಿಕ ಹೇಗೆ ಎದೆ ಹಾಲನ್ನ ಉಣಿಸ್ಬೇಕು, ತಾಯಿ ಅಂದರು ಮಕ್ಕಳಿಗೆ ಫಸ್ಟ್ ಡಾಕ್ಟರ್. ನಾವು ಮಕ್ಕಳು ಡಾಕ್ಟರ್ ಆಗಿರ್ತೀವಿ, ನೀವು ನಾವು ಸೆಕೆಂಡ್ ಡಾಕ್ಟರ್ ಅಂತಲೇ ಹೇಳ್ಬೋದು. ಫಸ್ಟ್ ತಾಯಿ ಅಂದರು ಡಾಕ್ಟರ್ಗಳು ಆಗಬೇಕು. ಅಂದರೆ ಸಣ್ಣ ಪುಟ್ಟ ವಿಷಯಗಳನ್ನ, ಇದು ಏನು ಒಳ್ಳೆಯದು ಏನು ಕೆಟ್ಟದ್ದು, ಮಗುಗೆ ಯಾವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ಇದು ತಾಯಿ ಅಂದರೆ ಗೊತ್ತಿರಬೇಕು. ಸಣ್ಣ ಪುಟ್ಟ ಮೆಡಿಸಿನ್ ಹಾಕೋದು ಗೊತ್ತಿರಬೇಕು. ಈಗ ಜ್ವರ ಬಂದರೆ ಪ್ಯಾರಾಸಿಟಮಲ್ ಹೆಂಗೆ ಹಾಕ್ತದೆ, ಯಾಕಂದರೆ ಈ ಮಗು ಏನೇ ಸಮಸ್ಯೆ ಆದರೂ ಈ ಒಂದು ತಾಸು ಏನಿರುತ್ತಲ್ಲ ಅದು ಗೋಲ್ಡನ್ ಅವರ್ ಅಂತಾರೆ. ಏನೇ ಸಮಸ್ಯೆ ಆಗಲಿ ನೀವು ಡಾಕ್ಟರ್ ಸಿಗಬೇಕಂದ್ರೆ ನಿಮಗೆ 1-2 ತಾಸು ಬೇಕಾಗ್ಬೋದು. ನೀವು ಹಳ್ಳಿಯಲ್ಲಿ ಇರ್ತೀರಿ, ಅಲ್ಲೆಲ್ಲ ಮಕ್ಕಳು ಡಾಕ್ಟರ್ ಇರೋದಿಲ್ಲ. ಅದೊಂದು ಸಣ್ಣ ಪುಟ್ಟದ್ದು ಇರುತ್ತೆ, ಅವನ್ನೆಲ್ಲ ತಿಳ್ಕೊಳ್ಳಿ. ಡ್ರಾಪ್ಸ್ ಎಷ್ಟು ಹಾಕ್ಬೇಕು ಮಕ್ಕಳಿಗೆ ಅದನ್ನು ಇರುತ್ತೆ. ಸಣ್ಣ ಮಕ್ಕಳಿಗೆ ಡ್ರಾಪ್ಸ್ ಹಾಕ್ಬೇಕು, ದೊಡ್ಡ ಮಕ್ಕಳಿಗೆ ಸಿರಪ್ ಹಾಕಿ. ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ಮೆಡಿಸಿನನ್ನು ಇಟ್ಕೋಬೇಕು, ಪ್ಯಾರಾಸಿಟಮಲ್ ಆಗಲಿ. ಇನ್ನೊಂದು, ಇಲ್ಲೆಲ್ಲ ತುಂಬ ಚೆನ್ನಾಗಿ ಹೇಳಿದರು ಈ ಸುನಿತಾ ಮೇಡಮ್ ಆಗಿರ್ಬೋದು, ನಮ್ಮ ಇವ್ರು ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಮಕ್ಕಳಿಗೆ ಎದ್ದಾಗ ಇಂಗ್ಲೀಷ್ ವೆರಿ ಗುಡ್ ಎಲ್ಲ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ, ನಿಮ್ಗೆ ಅರ್ಥ ಆಗಿದೆ. ಒಂದು ವಾರ ಅಂದರೆ 1ನೇ ತಾರೀಕು ಆಗಸ್ಟಿಂದ 7ನೇ ತಾರೀಕು ಆಗಸ್ಟ್ವರೆಗೂ ಸ್ತನ್ಯಪಾನ ದಿನ ಅಂತ ಆಚರಿಸ್ತೇವೆ. ಇದರ ಉದ್ದೇಶ ಏನು ಅಂದರೆ, ಈ ಹುಟ್ಟಿದ ಮಕ್ಕಳಿಗೆ ಹಾಗೂ ಆರ್ಥಿಕ ಹೇಗೆ ಎದೆ ಹಾಲನ್ನ ಉಣಿಸ್ಬೇಕು, ತಾಯಿ ಅಂದರು ಮಕ್ಕಳಿಗೆ ಫಸ್ಟ್ ಡಾಕ್ಟರ್. ನಾವು ಮಕ್ಕಳು ಡಾಕ್ಟರ್ ಆಗಿರ್ತೀವಿ, ನೀವು ನಾವು ಸೆಕೆಂಡ್ ಡಾಕ್ಟರ್ ಅಂತಲೇ ಹೇಳ್ಬೋದು. ಫಸ್ಟ್ ತಾಯಿ ಅಂದರು ಡಾಕ್ಟರ್ಗಳು ಆಗಬೇಕು. ಅಂದರೆ ಸಣ್ಣ ಪುಟ್ಟ ವಿಷಯಗಳನ್ನ, ಇದು ಏನು ಒಳ್ಳೆಯದು ಏನು ಕೆಟ್ಟದ್ದು, ಮಗುಗೆ ಯಾವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ಇದು ತಾಯಿ ಅಂದರೆ ಗೊತ್ತಿರಬೇಕು. ಸಣ್ಣ ಪುಟ್ಟ ಮೆಡಿಸಿನ್ ಹಾಕೋದು ಗೊತ್ತಿರಬೇಕು. ಈಗ ಜ್ವರ ಬಂದರೆ ಪ್ಯಾರಾಸಿಟಮಲ್ ಹೆಂಗೆ ಹಾಕ್ತದೆ, ಯಾಕಂದರೆ ಈ ಮಗು ಏನೇ ಸಮಸ್ಯೆ ಆದರೂ ಈ ಒಂದು ತಾಸು ಏನಿರುತ್ತಲ್ಲ ಅದು ಗೋಲ್ಡನ್ ಅವರ್ ಅಂತಾರೆ. ಏನೇ ಸಮಸ್ಯೆ ಆಗಲಿ ನೀವು ಡಾಕ್ಟರ್ ಸಿಗಬೇಕಂದ್ರೆ ನಿಮಗೆ 1-2 ತಾಸು ಬೇಕಾಗ್ಬೋದು. ನೀವು ಹಳ್ಳಿಯಲ್ಲಿ ಇರ್ತೀರಿ, ಅಲ್ಲೆಲ್ಲ ಮಕ್ಕಳು ಡಾಕ್ಟರ್ ಇರೋದಿಲ್ಲ.